ಫ್ರೆಂಡ್ಸ್ ಎಲ್ಲರಿಗೆ ನನ್ನ ನಮಸ್ಕಾರ ಮಣಿಪಾಲ್ ಕಿಚನ್ಗೆ ಆಧಾರದ ಸ್ವಾಗತ ನಾನು ಪ್ರತಿಭಾ ಇವತ್ತಿನ ರೆಸಿಪಿ ಯಾವುದು ಅಂದರೆ ನನ್ನ ಮಗ ಸೊಸೆ ಮೊಮ್ಮಕ್ಕಳಿಗೆ ಎಲ್ಲರಿಗೆ ಇಷ್ಟವಾಗಿರುವಂತಹ ಇನ್ಕ್ಲೂಡಿಂಗ್ ನನ್ನ ಹಸ್ಬೆಂಡು ಇಷ್ಟವಾಗಿರುವಂತಹ ಕ್ಯಾರೆಟ್ ಮತ್ತು ಪೀಸು ಮತ್ತು ಕೆಲವು ವೆಜಿ ಹಾಕ್ಬಿಟ್ಟು ಉಪ್ಮಾ ಮಾಡಿರೋದು ಉಪ್ಪಿಟ್ಟು ಮಾಡಿರೋದು ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡ್ತಿದ್ದವರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅದು ನಾನು ಹಾಕಿಸಿ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಮೊದಲು ಬರುತ್ತೆ ಈಗ ಏನೇನು ಬೇಕಂದ್ರೆ ನೋಡೋಣ ಬಾಂಬೆ ರವೆ ಅರ್ಧ ಕಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ವೆಜಿಟೇಬಲ್ಸು ಕ್ಯಾರೆಟು ಪೀಸು ಮತ್ತು ಕಾರ್ನು ಎಷ್ಟು ಬೇಕೋ ಅಷ್ಟು ಹಾಗೆ ಒಂಚೂರು ಅರಿಶಿನ ಪುಡಿ ಎರಡು ಪಿಂಚು ಒಗ್ಗರಣೆಗೆ ಸಾಸಿವೆ ಹಾಗೆ ಕಟ್ ಮಾಡಿರೋ ನೀರುಳ್ಳಿ ಒಂದು ನಾಲ್ಕು ಟೇಬಲ್ ಸ್ಪೂನು ಉತ್ತಿನಬೇಳೆ ಮತ್ತು ಕಡಲೆಬೇಳೆ ಎರಡು ಅರ್ಧ ಅರ್ಧ ಸ್ಪೂನು ಹಾಗೇ ಹಸಿಮೆಣ್ಸಿನ್ಕಾಯಿ ಎರಡು ಚೆನ್ನಾಗಿ ಒಳ್ಳೆ ಸ್ಪೈಸ್ ಇದೆ ಅದು ಮತ್ತು ಕರ್ಬೇವಿನ ಸೊಪ್ಪು ಎಳೆದು ಹಾಕಿದ್ದೀನಿ ಮತ್ತು ಶುಂಠಿ ಒನ್ ಟೀ ಸ್ಪೂನು ಗ್ರೇಟ್ ಮಾಡಿಟ್ಟಿರೋದು ಅಂದರೆ ತುರಿದಿಟ್ಟಿರೋದು ಹಾಗೆ ತೆಂಗಿನಕಾಯಿ ತುರಿ ಮೂರು ಟೇಬಲ್ ಸ್ಪೂನು ಮತ್ತು ಗೋಡಂಬಿ ಒಂದು ಐದಾರು ಅರ್ಧ ಮಾಡಿದ್ದೀನಿ ಹಾಗೆ ಬ್ಯಾಡ್ಗೆ ಮೆಣಸಿನ ತುಂಡುಗಳು ಮತ್ತು ಕೊತ್ತಂಬರಿ ಸೊಪ್ಪು ನಮಗೆ ಗಾರ್ನಿಷ್ ಮಾಡಲಿಕ್ಕೆ ಫೈನಲ್ ಆಗಿ ಈಗ ಒಂದು ದಪ್ಪ ತಳದ ಪ್ಯಾನ್ ಇಟ್ಕೊಂಡು ಅದರಲ್ಲಿ ಅರ್ಧ ಕಪ್ಪು ನಾನು ಅಮೆಝಾನ್ ಕಪ್ಪಲ್ಲೇ ಅರ್ಧ ಕಪ್ ಹಾಕಿದ್ದೀನಿ ಬಾಂಬೆ ರವೆನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾಲ್ಕರಿಂದ ಐದು ಆರು ನಿಮಿಷ ತನಕ ಕಂಟಿನ್ಯೂಸ್ ಆಗಿ ಹುರಿರಿ ಡ್ರೈ ಆಗಿ ಅದು ಎಷ್ಟು ನೀವು ಚೆನ್ನಾಗಿ ಹುರಿತಿರೋ ಅಷ್ಟು ಚೆನ್ನಾಗಿ ಉಪ್ಪಿಟ್ಟಾಗುತ್ತೆ ಈಗ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಒಂದು ದಪ್ಪ ತಳದ ಪ್ಯಾನ್ಗೆ ಹಾಕ್ಬಿಟ್ಟು ಅದು ಬಿಸಿ ಆದಮೇಲೆ ಅದಕ್ಕೆ ಅರ್ಧ ಟೀ ಸ್ಪೂನು ಕಡಲೆಬೇಳೆ ಅರ್ಧ ಟೀ ಸ್ಪೂನು ಉದ್ದಿನಬೇಳೆ ಎರಡು ಒಟ್ಟಿಗೆ ಹಾಕಿ ಯಾಕಂದರೆ ಇದು ಸ್ವಲ್ಪ ಒಂಚೂರು ಬಿಸಿ ಆಗತ್ತೆ ಅನ್ಬೇಕಾದ್ರೆ ನಾವು ಸಾಸಿವೆ ಕಾಳು ಹಾಕಿದರೆ ಅದು ಚೆನ್ನಾಗಿ ಹುರಿದು ಬರುತ್ತೆ ಇದು ಹುರಿದು ಬರುತ್ತೆ ಅದು ಚಟಪಟ ಆಗುತ್ತೆ ನೋಡಿ ಇವಾಗ ನೋಡಿ ಅದು ಎಷ್ಟು ಚೆನ್ನಾಗಿ ಚಟಪಟ ಆಗ್ತಾ ಇದೆ ನೋಡಿ ಅಲ್ವಾ ಈಗ ಮತ್ತೊಂದು ಸತ್ತೆ ಕೈ ಆಡಿಸ್ಕೊಳ್ಳಿ ಲೋ ಫ್ಲೇಮಲ್ಲಿ ಹಾಕ್ಬಿಡಿ ಈಗ ಯಾಕಂದರೆ ಅದು ಪ್ಯಾನ್ ಬಿಸಿ ಆದಮೇಲೆ ತುಂಬ ಬೇಗ ಅದರದ್ದು ಬಿಸಿ ಹೋಗುತ್ತೆ ಅದರಿಂದ ಬಿಸಿ ಬರುತ್ತೆ ಅದರಿಂದ ಈಗ ಅದಕ್ಕೆ ಕೆಲವು ಗೋಡಂಬಿ ಹಾಕ್ಕೊಳ್ಳಿ ಮತ್ತು ಕೈಯಿಂದ ಇದರಿಂದ ಸೋಟೆ ಮಾಡ್ಕೊಳ್ಳಿ ಹಾಗೆ ಹಾಗೆ ಕೆಂಪು ಮೆಣಸಿನ್ಕಾಯಿ ಪೀಸಸ್ ಹಾಕ್ಕೊಳ್ಳಿ ಕೆಲವು ಅದನ್ನು ಇವಾಗ ಕೈ ಆಡಿಸ್ಕೊಳ್ಳಿ ಒಂದು ಸತಿ ಲೋ ಫ್ಲೇಮಲ್ಲಿ ಇಟ್ಬಿಡಿ ಈಗ ಅದಕ್ಕೆ ಎರಡೇ ಎರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಸ್ಪೈಸಿ ಇದೆ ಅದು ಅಂದರೆ ಖಾರ ಇದೆ ಅದನ್ನು ತುಂಡು ಮಾಡಿ ಹಾಕಿದ್ದೀನಿ ಹಾಗೆ ಕೆಲವು ಕರ್ಬೇನ್ ಸೊಪ್ಪು ನಾನು ಎಳೆಯದು ಹಾಕಿದ್ದೀನಿ ಹಾಗೆ ಒಂದು ಟೀ ಸ್ಪೂನು ಶುಂಠಿ ತುರಿದಿರೋದು ಹಾಕ್ಕೊಳ್ಳಿ ಎಲ್ಲ ಒಟ್ಟಿಗೆ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಯಾಕಂದರೆ ಪರಿಮಳಕ್ತ ಆಗಬೇಕು ಅದು ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಿ ಬಂದು ಎಲ್ಲ ಒಳ್ಳೆ ಹುರಿದಿದೆ ನೋಡಿ ಅಲ್ವಾ ಈಗ ಅದಕ್ಕೆ ಎರಡು ಚಿಟಕಿ ಅರಶಿನ ಪುಡಿ ಹಾಕ್ಕೊಳ್ಳಿ ಈಗ ನಾಲ್ಕು ಟೇಬಲ್ ಸ್ಪೂನು ಈರುಳ್ಳಿ ಹಾಕಿದ್ದೀನಿ ಚೆನ್ನಾಗಿ ಕಟ್ ಮಾಡಿರೋದು ಅದನ್ನು ಹಾಕ್ಕೊಂಡು ಅದ್ರಲ್ಲಿ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ ಕೈ ಆಡಿಸಿದ್ರೆ ಸಾಕು ಸ್ವಲ್ಪ ಹುರಿದು ಬರಲಿ ಅದು ನೋಡಿ ಇವಾಗಾಗಲೇ ಕಲರ್ ಒಂಚೂರು ಚೇಂಜಾಗಿ ಟ್ರಾನ್ಸ್ಲೂಸೆಂಟ್ ಆಯಿತು ಅಲ್ವಾ ಈಗ ಅದಕ್ಕೆ ನಾವು ನಾನು ಹೇಳಿದ್ನಲ್ಲ ವೆಜಿಟೇಬಲ್ಸು ಕ್ಯಾರೆಟು ಮತ್ತು ಹಸಿ ಬಟಾಣಿ ಮತ್ತು ಅಮೇರಿಕನ್ ಕಾರ್ನು ಅದು ಎಲ್ಲ ಒಟ್ಟಿಗೆ ಏನೋ ಮಿಕ್ಸ್ ಹಾಕ್ಕೊಂಡು ಒಂದು ಸತಿ ಕೈ ಆಡಿಸ್ಕೊಳ್ಳಿ ಇದು ಫ್ರೋಝನ್ನು ನಾನು ಹಾಕಿರೋದು ಅದರಿಂದ ತುಂಬ ಏನು ಅದು ಇದು ಮಾಡಬೇಕು ಹುರ ಕುಕ್ ಆಗಬೇಕಂತಿಲ್ಲ ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ರಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತೊಂದು ಸರ್ತಿ ಕೈ ಆಡಿಸ್ಕೊಳ್ಳಿ ಯಾಕಂದರೆ ವೆಜಿಟೇಬಲ್ಸ್ಗೆಲ್ಲ ಚೆನ್ನಾಗಿ ಉಪ್ಪು ತಾಗಲಿ ಈಗ ಆಲ್ಮೋಸ್ಟ್ ಫ್ರೋಝನ್ ಆಗಿದ್ದರಿಂದ ಬೇಗ ಕುಕ್ ಆಗಿಬಿಡುತ್ತೆ ಅದೇನು ಟೈಮ್ ತೊಗೊಳ್ಳೋ ಈಗ ನಾವು ಹುರ್ದಿಟ್ಟಿದ್ದೀವಲ್ಲ ರವೆ ಅರ್ಧ ಕಪ್ಪು ಬಾಂಬೆ ರವೆ ಅದನ್ನು ಹಾಕ್ಕೊಳ್ಳಿ ಈಗ ಸತಿ ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ ಆ ವೆಜಿಟೇಬಲ್ಸು ಇದು ಎಲ್ಲ ಒಟ್ಟಿಗೆ ಚೆನ್ನಾಗಿ ಕಂಬೈನ್ ಆಗಿ ಬರಲಿ ನೋಡಿ ಆಯಿತಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಯಿತು ನೋಡಿ ಈಗ ಅದಕ್ಕೆ ಕುದಿಯೋ ನೀರು ಹಾಕಿದ್ದೀನಿ ನಾನು ಮೂರು ಕಪ್ಪು ಹ್ಞೂ ಮೂರು ಕಪ್ಪು ಕುದಿಯೋ ನೀರು ಹಾಕಿದ್ದೀನಿ ಮೂರು ಬರೆ ಹಿಡಿಸಿದ್ರು ಹಿಡಿಸ್ಬೋದು ಕೆಲವು ಸತಿ ಬಾಂಬೆ ರವೆ ಸ್ವಲ್ಪ ದಪ್ಪಗಿದ್ರೆ ಜಾಸ್ತಿ ನೀರು ಹಿಡಿಸುತ್ತೆ ನಾನು ಮೂರು ಹಾಕಿದ್ದೀನಿ ನೋಡೋಣ ಮಿಕ್ಸ್ ಮಾಡಿಕೊಂಡು ನೋಡಿಬಿಟ್ಟು ಆಮೇಲೆ ಸತಿ ಕವರ್ ಆ್ಯಂಡ್ ಕುಕ್ ಮಾಡಿದ್ಮೇಲೆ ಎರಡು ನಿಮಿಷ ತನಕ ಕವರ್ ಆ್ಯಂಡ್ ಕುಕ್ ಲೋ ಫ್ಲೇಮಲ್ಲಿ ಮಾಡಿದ್ಮೇಲೆ ಚೆಕ್ ಮಾಡೋಣ ಬೇಕಾದರೆ ಮಾತ್ರ ಹಾಕೊಂಡ್ರೆ ಆಯಿತು ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿದೆ ಅಂತ ಅನ್ಸಿದ್ರೆ ನಮಗೆ ನೋಡಿ ಅದು ಗಟ್ಟಿ ಆಗಿದೆ ಅನ್ಸುತ್ತೆ ನನಗೆ ಒಂಚೂರು ಒಂದು ಸ್ವಲ್ಪ ಹಾಕ್ಕೋಬೇಕಾಗ್ಬೋದು ಒಂದ್ ಎರಡು ಟೇಬಲ್ ಸ್ಪೂನ್ ಬಿಸಿ ನೀರೇ ಹಾಕಿ ಸತಿ ಉಪ್ಪಿಟ್ಟು ಸ್ವಲ್ಪ ಕುಕ್ ಆಗ್ಲಿಕ್ಕೆ ಬಂತು ಅಂತಂದಮೇಲೆ ಎರಡು ಟೇಬಲ್ ಸ್ಪೂನ್ ನೋಡಿ ಎರಡೇ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಬಿಸಿ ನೀರು ಇಟ್ಟಿದ್ದೆ ನಾನು ಅದನ್ನು ಹಾಕಿದ್ದೀನಿ ಈಗ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಳ್ಳೆ ಮಿಕ್ಸ್ ಆಗ್ತದೆ ಅಲ್ವಾ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಎಷ್ಟು ಕಲರ್ಫುಲ್ ಆಯಿತು ನೋಡಿ ಈಗ ಮತ್ತೆ ಒಂದು ನಿಮಿಷದ ತನಕ ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮ್ನಲ್ಲಿ ಈಗ ನೋಡಿ ಏನಾಯಿತು ಅಂತ ಒಂದು ನಿಮಿಷ ಆದಮೇಲೆ ನೋಡಿ ಇವಾಗ ಇದು ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ ನೋಡಿ ಈಗ ತೆಂಗಿನಕಾಯಿ ತುರಿ ಹಾಕೊಳ್ಳಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಒಂದು ಮಿಕ್ಸ್ ಕೊಡಿ ತೆಂಗಿನಕಾಯಿ ತುರಿನಾ ಗ್ಯಾಸ್ ಆನ್ ಇರ್ಬೇಕಾದ್ರೆ ಹಾಕೋಬೇಕು ಯಾಕಂದ್ರೆ ಅದು ಸ್ವಲ್ಪ ಬೆಂದ ಹಾಗೆ ಆಗಬೇಕಲ್ವಾ ಇಲ್ಲದಿದ್ರೆ ಉಳಿದಿದ್ದು ಉಳಿದ್ರೆ ಹಾಳಾಗುತ್ತೆ ಇವಾಗ ಒಂದೇ ಒಂದು ಟೀ ಸ್ಪೂನು ತುಪ್ಪ ಹಾಕೊಳ್ಳಿ ಮನೇಲಿ ಮಾಡಿ ತುಪ್ಪ ಹಾಕಿದ್ದೀನಿ ಅದು ಜಸ್ಟ್ ಒಂದು ಇದಕ್ಕೆ ರುಚಿಗೆ ಫ್ಲೇವರ್ಗೆ ಒಳ್ಳೆ ಚೆನ್ನಾಗಿ ಫ್ಲೇವರ್ ಬರುತ್ತೆ ತುಪ್ಪದಿಂದ ಒಗ್ಗರಣೆ ಹಾಕೋದಕ್ಕಿಂತ ಲಾಸ್ಟಲ್ಲಿ ಅಲ್ಲಿ ನಾನು ಒಂಚೂರು ತುಪ್ಪ ಹಾಕಿದರೆ ಒಂಥರ ಪರಿಮಳಯುಕ್ತ ಆಗುತ್ತೆ ಮಿಕ್ಸ್ ಮಾಡೋದ್ರಲ್ಲ ಈಗ ಫ್ಲೇಮ್ಸ್ ನೋಡಿ ಇವಾಗ ಇದು ಹೋಲ್ಡ್ ಎಷ್ಟು ಚೆನ್ನಾಗಿ ಚಮಚದ ಶೇಪ್ ಹೋಲ್ಡ್ ಆಗಿದೆ ನೋಡಿ ಉಪ್ಪಿಟ್ಟು ಹಾಗಾಗ್ಬೇಕು ಅವಾಗ ನಾವು ಉಪ್ಪಿಟ್ಟು ಮಾಡಿ ಕರೆಕ್ಟ್ ಆಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಸ್ಕ್ರೂಪಲ್ಲಿ ಬಿದ್ದಾಗ ಬೀಳ್ತಾ ಇದೆ ಅಲ್ವಾ ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಅದಕ್ಕೆ ಫ್ಲೇಮ್ ಸ್ವಿಚ್ ಆಫ್ ಮಾಡ್ಬಿಡಿ ಇವಾಗಲೇ ಫ್ಲೇಮ್ ಸ್ವಿಚ್ ಆಫ್ ಮಾಡಿದ್ರೆ ಒಳ್ಳೇದು ಈಗ ಲಿಂಬೆ ಹಣ್ಣಿನ ಜ್ಯೂಸ್ ಹಾಕೊಳ್ಳಿ ಅರ್ಧ ಲಿಂಬೆ ಹಣ್ಣಿನ ಜ್ಯೂಸ್ ಹಿಂಡಿದ್ದೀನಿ ಈಗ ಸತಿ ಮಿಕ್ಸ್ ಮಾಡಿ ಆಹಾ ಎಷ್ಟು ಚಂದ ಆಯ್ತು ರೀ ನೋಡಿದ್ರೂ ತಿನ್ನಬೇಕು ಅಂತ ಅನ್ಸುತ್ತೆ ನನಗಂತೂ ಅನ್ಸತ್ತಪ್ಪ ಏನು ಅನ್ಸುತ್ತೋ ಗೊತ್ತಿಲ್ಲ ನಂಗೆ ವೀಡಿಯೋನಲ್ಲೇ ನೋಡಿದ್ರೆ ತಿನ್ನಬೇಕು ಅಂತ ಅನ್ಸುತ್ತೆ ರೆಡಿ ಆಯ್ತು ಇವಾಗ ಕ್ಯಾರೆಟ್ ಪೀಸ್ ಉಪ್ ಉಪ್ಪಿಟ್ಟು ಸರ್ವ್ ಮಾಡ್ಲಿಕ್ಕೆ ಈಗ ಕವರ್ ಅಂಡ್ ರೆಸ್ಟ್ ಐದು ನಿಮಿಷ ರೆಸ್ಟ್ ಮಾಡಿ ಅದನ್ನ ಒಂಥರ ಅಲ್ಲೇ ಅರಳ್ಳಿ ನೋಡಿ ಈಗ ಪ್ಲೇಟ್ಗೆ ಸರ್ವ್ ಮಾಡಿ ಸ್ಪೂನ್ ಅಲ್ಲಿ ನೋಡಿ ಒಂದ್ ಚೂರು ಉಳಿಯೋದಿಲ್ಲ ಅದರಿಂದ ಅದು ಕರೆಕ್ಟಾಗಿ ಆಗಿದೆ ಅಂತ ಆಗ್ತಾ ಈಗ ಫ್ರೆಂಡ್ಸ್ ಇದನ್ನ ಈ ರೆಸಿಪಿನ ರೆಸಿಪಿದು ಲಿಂಕನ್ನು ನಿಮ್ಮ ಫ್ರೆಂಡ್ಸ್ದು ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ನೀವು ಏನು ಉಪ್ಪಿಟ್ಟೇನು ದೊಡ್ಡದಿದ್ದ ಒಂದು ಡಿಶ್ ಅಲ್ಲ ಯಾರಾದರೂ ಮನೇಲಿ ಮಾಡ್ತಾರೆ ಮಾಡುವಂಥದ್ದೇ ಡಿಶ್ ಇದು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಲಿಂಕ್ ನಾನು ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ರೆಸಿಪಿ ಜೊತೆಗೆ ಒಳ್ಳೊಳ್ಳೆ ರೆಸಿಪಿ ಜೊತೆಗೆ ಬರ್ತೇನೆ ಎಲ್ಲರಿಗೆ ನಮಸ್ಕಾರ